ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಇದನ್ನು ಎಸ್ ಎಸ್ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋ ನಾನು ಒಬ್ಬ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಅವ್ರಿಗೆ ತಿಳಿಸ್ಕೊಡ್ತೇನೆ. ನೀವೇನು ಮೊದಲ ಬಾರಿ ಚಾನಲ್ ನೋಡಿದ್ರೆ ಬಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರದಿಂದ ನಿಮಗೆ ಸ್ಕಾಲರ್ಶಿಪ್ನ ಸ್ಯಾಂಕ್ಷನ್ ಮಾಡ್ತಾರೆ. ಮೊದಲು ನೋಡ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಅದು ಎಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಬಗ್ಗೆ ಗೊತ್ತು ಪಡ್ಕೊಂಡಿದ್ದೀರಾ. ಇದು ಕ್ರೆಡಿಟ್ ನಿಮಗೆ ಕೂಡ ಗೊತ್ತು, ಇನ್ಕಮ್ ಕಡಿಮೆ ಇರಬೇಕು, ನಿಮ್ಮದು ಕ್ಯಾಟಗರಿ ವೈಸ್ ನಿಮಗೆ ಸ್ಕಾಲರ್ಶಿಪ್ ಬರ್ತದೆ, ನಿಮ್ಮ ಫೀಸ್ ಕೂಡ ರೀಫಂಡ್ ಆಗುತ್ತೆ, ಇನ್ ಕೇಸ್ ನಿಮಗೆ ಮೆಂಟೆನೆನ್ಸ್ ಕೂಡ ಬರ್ತದೆ. ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು. ಇದು ಆ್ಯಸ್ ಯೂಶ್ವಲ್ ನಿಮಗೆ ಇನ್ಕಮ್ ಕಡಿಮೆ ಇದ್ದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ನಿಮಗೆ ಬರ್ತದೆ. ಆ್ಯಸ್ ಪರ್ ರೂಲ್ಸ್ ಪ್ರಕಾರ ಇನ್ಕಮ್ ಇಷ್ಟಿರಬೇಕು ಅಂತ ಇರ್ತದೆ. ನಂತರ ಎಸ್ ಎಸ್ ಬಿ ಹೊರತುಪಡಿಸಿ ನೆಕ್ಸ್ಟ್ ಬೇರೆ ಯಾವುದೇ ಸ್ಕಾಲರ್ಶಿಪ್ ಪಡೆಯಬಹುದು. ನಮಗೆ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿ ವಿದ್ಯಾ ರೈತ ವಿದ್ಯಾನಿಧಿ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಸಿ ಎಂ ರೈತ ನಿಧಿ ಸ್ಕಾಲರ್ಶಿಪ್ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮದು ಎಲಿಜಿಬಿಲಿಟಿ ಬಂದುಬಿಟ್ಟು ನಿಮ್ಮ ತಂದೆ ತಾಯಿ ಹೆಸರು ಜಮೀನು ಇರಬೇಕು, ಅಥವಾ ನಿಮ್ಮ ತಂದೆ ತಾಯಿಗಳು ರೈತರಾಗಿರಬೇಕು, ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಜಮೀನು ಇದ್ದರೆ ನಿಮಗೆ ಕೂಡ ಸ್ಕಾಲರ್ಶಿಪ್ ಎಲಿಜಿಬಲ್ ಬಿಡುತ್ತದೆ. ಇದು ಕೂಡ 11,000-12,000 ನಿಮಗೆ ಬರ್ತದೆ. ಇನ್ನು ಇನ್ ಕೇಸ್ ನಿಮ್ಗೆ ಬಂದುಬಿಟ್ಟು ನಿಮ್ಮ ಶಿಕ್ಷಣಕ್ಕೆ ತಕ್ಕಂತೆ ಪಿ ಯು ಸಿ ಆಗಿರ್ಬೋದು, ಡಿಗ್ರಿ ಡಿಪ್ಲೊಮಾ ಆಗಿರ್ಬೋದು, ಇಂಜಿನಿಯರಿಂಗ್ ಮೆಡಿಕಲ್ ಆಗಿರ್ಬೋದು, ಆ ವಿದ್ಯಾರ್ಥಿಗಳಿಗೆ ಜಾಸ್ತಿ ಸ್ಕಾಲರ್ಶಿಪ್ ಪ್ರೊವೈಡ್ ಆಗ್ತದೆ. ಆ್ಯಸ್ ಪರ್ ನಿಮ್ಮ ಸ್ಟಡಿ ರಿಲೇಟೆಡ್ ಬಂದುಬಿಟ್ಟು ನಿಮ್ಮ ಸ್ಕಾಲರ್ಶಿಪ್ ಬರ್ತದೆ. ಇದು ಕೂಡ ಪಕ್ಕ ಬರೋ ಸ್ಕಾಲರ್ಶಿಪ್ಪು. ನಂತರ ಬಂದುಬಿಟ್ಟು ವಿದ್ಯಾರ್ಥಿಗಳೇ ಮುಖ್ಯಮಂತ್ರಿ ರೈತ ನಿಧಿ ಬಿಟ್ಟರೆ ನಂತರ ಬಂದುಬಿಟ್ಟು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನಿಮಗೆ ಗೊತ್ತಿರೋ ಹಾಗೆ ಕಟ್ಟಡ ಕಾರ್ಮಿಕರ ಸಂಘ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ವರ್ಷ ಬರ್ತದೆ. ಇದು 25,000-25,000 ನಿಮಗೆ ಸ್ಕಾಲರ್ಶಿಪ್ ಬರ್ತದೆ. ನಿಮ್ಮ ತಂದೆ ತಾಯಿಗಳು ಲೇಬರ್ ಆಗಿರಬೇಕು, ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ತದೆ. ನಿಮಗೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಬಂದುಬಿಟ್ಟು ನಿಮಗೆ ಇನ್ಕಮ್ ಕಡಿಮೆ ಇರಬೇಕಾಗುತ್ತದೆ, ಲೇಬರ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಲೇಬರ್ ಕಾರ್ಡ್ ಇರಬೇಕಾಗುತ್ತೆ. ಮುಖ್ಯಮಂತ್ರಿ ರೈತ ನಿಧಿ ಬಂದುಬಿಟ್ಟು ನಿಮಗೆ ನಿಮ್ಮ ಫ್ರೂಟ್ ಸೈಡ್ ಇರಬೇಕಾಗುತ್ತೆ, ಅಂದರೆ ನಿಮ್ಮ ತಂದೆ ತಾಯಿ ಹೆಸರು ಜಮೀನು ಇರಬೇಕಾಗುತ್ತೆ. ಅಂದ್ಬಿಟ್ಟು ನಿಮಗೆ ಫ್ರೂಟ್ ಸೈಡ್ ಅಂತ ಬರ್ತದೆ. ಆ ಫ್ರೂಟ್ ಸೈಡ್ ಇದನ್ನು ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಎಲಿಜಿಬಲ್ ಆಗಿರ್ತಾರೆ. ನಂತರ ಬಂದುಬಿಟ್ಟು ಇದ್ಬಿಟ್ರೆ ಬೇರೆ ಸ್ಕಾಲರ್ಶಿಪ್ ಇಲ್ಲ ಅಂದರೆ ನಂತರ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಂದುಬಿಟ್ಟು NSP ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಇರ್ತದೆ. ಇದು ಬಂದುಬಿಟ್ಟು ಮೆರಿಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಘೋಷಣೆ ಮಾಡ್ತಾರೆ, ಎಸ್ಪೆಷಲಿ ಬಂದುಬಿಟ್ಟು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಘೋಷಣೆ ಮಾಡ್ತಾರೆ. ಎಲ್ಲ ಮೈನಾರಿಟಿ ವಿದ್ಯಾರ್ಥಿಗಳಿಗೆ 45,000 ನೇರವಾಗಿ ನಿಮ್ಮ ಖಾತೆಗೆ ಬರ್ತದೆ. ನೀವು ಜಸ್ಟ್ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಕಾಲೇಜಿಗೆ ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಿಮ್ಮ ಪ್ರೊಸೀಜರ್ ಆಗ್ತದೆ. ಇನ್ ಕೇಸ್ SSP ಅಪ್ಲೈ ಮಾಡ್ತಿರಲ್ಲ ಅಲ್ಲ ಕೂಡ ನಿಮಗೆ NSP ID ಕೂಡ ಮೆನ್ಷನ್ ಕೇಳ್ತದೆ. ನೀವು ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ರೆ ನಿಮಗೆ NSP ಸ್ಕಾಲರ್ಶಿಪ್ ಬರ್ತದೆ. ಇನ್ ಕೇಸ್ ನಿಮಗೆ NSP ಬಂದರೆ SSP ಬರಲ್ಲ ಅಂದರೆ SSP ಕೂಡ ಬರ್ತದೆ, NSP ಕೂಡ ಬರ್ತದೆ. ಅದು ಬಂದುಬಿಟ್ಟು ಕ್ರೈಟೀರಿಯಾ ಬಂದುಬಿಟ್ಟು ಮೇಂಟೆನೆನ್ಸ್ ಅಮೌಂಟ್ ಮೇಂಟೆನೆನ್ಸ್ ಅವರು ಬಂದ್ಬೋದು ಅಥವಾ ಫೀಸ್ ರಿಮ್ಬರ್ಸ್ಮೆಂಟ್ ಕೂಡ ಬರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಹೊರತುಪಡಿ ಬೇರೆ ಬೇರೆ ಸ್ಕಾಲರ್ಶಿಪ್ ಇದಾವೆ ಅಂದರೆ ನಿಮಗೆ ಜಿಂದಾಲ್ ಆಗಿರ್ಬೋದು, LIC ಸ್ಕಾಲರ್ಶಿಪ್ ಆಗಿರ್ಬೋದು, ಸಾಕಷ್ಟು ಪ್ರೈವೇಟ್ ಸ್ಕಾಲರ್ಶಿಪ್ ಕೂಡ ಇರ್ತವೆ. ಒಂದೊಂದು ಬರ್ತಾ ಒಂದೊಂದು ಬರ್ತಲ್ಲ, ಅದನ್ನ ಬಗ್ಗೆ ನೀವೇ ಕೂಡ ಸ್ಟಡಿ ಮಾಡೋಕ್ಕಾಗುತ್ತೆ. ಅವನು COVID-19 ತಂದೆ ತಾಯಿಗಳು ಮಕ್ಕಳು ಕಳ್ಕೊಂಡಿರೋ ತಂದೆ ತಾಯಿಗಳಿಗೋಸ್ಕರ ಒಂದು ಸ್ಕಾಲರ್ಶಿಪ್ ಮೆನ್ಷನ್ ಮಾಡಿದ್ದಾರೆ. ಇದು ಕೂಡ ಬರುತ್ತೆ ಅಂತಾರೆ. LIC ಆಗಿರ್ಬೋದು, ಜಿಂದಾಲ್ ಸ್ಕಾಲರ್ಶಿಪ್ ಆಗಿರ್ಬೋದು, ಇನ್ನೊಂದು ಅನೇಕ ಸ್ಕಾಲರ್ಶಿಪ್ ಕೂಡ ಇದ್ದಾವೆ. ಅದು ಪ್ರೈವೇಟ್ ಸ್ಕಾಲರ್ಶಿಪ್ಗಳು, ಅವು ಬರ್ತಾವೆ ಇಲ್ಲವೋ ಗೊತ್ತಿಲ್ಲ, ಬಟ್ ಆ ಸ್ಕಾಲರ್ಶಿಪ್ ಬಗ್ಗೆ ಸದ್ದು ಕೂಡ ಮಾಡ್ತಾ ಇದ್ದಾವೆ. ಇದು ಎಲ್ಲ ವಿದ್ಯಾರ್ಥಿಗಳು ಇಷ್ಟೆಲ್ಲ ಸ್ಕಾಲರ್ಶಿಪ್ನ ಒಂದು ವರ್ಷದಲ್ಲಿ ಪಡೆಯಬಹುದು. ಇದು ಇವತ್ತಿನ ಅಪ್ಡೇಟ್ಸು. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.